ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ನೋಡಿ, ನಿಮ್ಗೆ ಯಾವಾಗ್ಲೂ ನಾನು ಏನ್ ಗೊತ್ತಾ, ಒಂದು ಹೊಸ ಜಾಗನ ತೋರಿಸ್ಬೇಕು, ಹೊಸ ಜನಗಳನ್ನ ಪರಿಚಯ ಮಾಡಿಸ್ಕೊಡ್ಬೇಕು, ಹೊಸ ತಿಂಡಿ ತಿನಿಸುಗಳನ್ನ ಪರಿಚಯ ಮಾಡಿಸ್ಕೊಡ್ಬೇಕು, ಹೊಸ ಪ್ರಾಡಕ್ಟ್ಸ್ ಅನ್ನ ತೋರಿಸ್ಬೇಕು, ಈ ರೀತಿ ಕಾನ್ಸ್ಟೆಂಟ್ ಆಗಿ ನನ್ನ ತಲೆನಲ್ಲಿ ನಿಮ್ಗೆ ಏನಾದ್ರೂ ಒಂದು ಹೊಸ ವಿಷಯಗಳನ್ನ ತೋರಿಸ್ಬೇಕು, ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಸೊ ಇದೇ ನಿಟ್ಟಿನಲ್ಲಿ ನಾವು ಲಾಸ್ಟ್ ಟೈಮ್ ಅಂದ್ರೆ ಹೋದ ವರ್ಷ ವಿಯೆಟ್ನಾಮಿಗೆ ಹೋಗಿದ್ವಿ. ಆ ವಿಯೆಟ್ನಾಮ್ ಟ್ರಿಪ್ ದು ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೆ ನಾನು. ಐಟಿನರಿ ಆಗಿರಬಹುದು, ಬಡ್ಜೆಟ್ ಆಗಿರಬಹುದು, ಅದಕ್ಕೆ ನೀವು ಏನೇನ್ ಮಾಡಬೇಕು, ವೀಸಾ ಪ್ರೊಸೆಸ್ ಏನು, ಈ ತರ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದೆ. ಸೊ ಅದನ್ನ ನೋಡಿ ಸಾಕಷ್ಟು ಜನ ನಿಮಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದ್ರಿ. ಅದನ್ನ ನೋಡಿಕೊಂಡು ನಮ್ಮ ಐಟಿನರಿನೇ ಇಟ್ಕೊಂಡು ಸಾಕಷ್ಟು ಜನ ಟ್ರಿಪ್ ಕೂಡ ಹೋಗಿ ಬಂದ್ರಿ. ಸೊ ಅದನ್ನ ಕೇಳಿ ನನಗೆ ತುಂಬಾ 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 ಖುಷಿ ಆಯ್ತು. ಅಂಡ್ ಆ ಸೀರೀಸ್ ನೋಡಿದವ್ರು ಎಷ್ಟೊಂದ್ ಜನ ನನಗೆ ನೆಕ್ಸ್ಟ್ ಟ್ರಿಪ್ ಯಾವ್ದು ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರೆ, ಈ ಜಾಗಕ್ಕೆ ಹೋಗಿ, ಇಂಥ ಜಾಗಕ್ಕೆ ಹೋಗಿ ಅಂತ ಇನ್ನೊಂದಷ್ಟು ಜನ ಕಮೆಂಟ್ ಮಾಡಿದ್ದೀರಾ ಅಲ್ವಾ? ಸೊ ಈ ಸಲಾನು ಸದ್ಯದಲ್ಲೇ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ನಿಮಗೋಸ್ಕರ ಬರಲಿದೆ. ಸೊ ಅದು ಯಾವ ಜಾಗ, ಅದ್ರದ್ದು ಏನ್ ಪ್ರೊಸೆಸ್ಸು, ಬಡ್ಜೆಟ್ ಅಲ್ಲಿ ಅಂದ್ರೆ ಕಡಿಮೆ ಬಡ್ಜೆಟ್ ಅಲ್ಲಿ ನಾವು ಇಂಟರ್ನ್ಯಾಷನಲ್ ಅಂದ್ರೆ ಬೇರೆ ದೇಶಕ್ಕೆ ಹೇಗೆ ಹೋಗಿ ಬರಬಹುದು ಅನ್ನೋ ಕಂಪ್ಲೀಟ್ ಡೀಟೇಲ್ ನ ನಾನು ನಿಮಗೆ ನನ್ನ ವ್ಲಾಗ್ ನಲ್ಲಿ ಕೊಡ್ತೀನಿ. ಸೊ ನನ್ನ ಚಾನೆಲ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಅದ್ ಯಾವ ದೇಶ, ಎಷ್ಟು ಬಡ್ಜೆಟ್, ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಅದನ್ನ ನೋಡ್ಕೊಂಡು ಈಸಿಯಾಗಿ ನೀವರು ಒಂದು ಟ್ರಿಪ್ ಹೊಡೆದ್ ಬಿಡ್ಬೋದು, ಏನಂತೀರಾ? ಎನಿವೇಸ್, ಸೊ ನಾನು ಇವತ್ತು ಏನಂತ ಹೇಳಿದ್ರೆ, ಆಕ್ಚುಲಿ ಹಲ್ದಿರಾಮ್ಸ್ ಇದು ಒಂದು ದೊಡ್ಡ ಬ್ರ್ಯಾಂಡ್ ಅಲ್ವಾ? ಸೊ ಈ ಬ್ರ್ಯಾಂಡು ಸುಮಾರು ವರ್ಷಗಳಿಂದ ಎಲ್ರಿಗೂ ಪರಿಚಯ ಇದೆ. ಆದ್ರೆ ನಾನು ಒಂದು ಜಾಗಕ್ಕೆ ಹೋಗಿ ಅಲ್ಲಿನ ತಿಂದೆ. ಈ ಜಾಗ ಎಷ್ಟು ಜನಕ್ಕೆ ಪರಿಚಯ ಇದೆ ನನಗೆ ಗೊತ್ತಿಲ್ಲ. ಆ ಪರಿಚಯನ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ನಾವು ಮಾಡಿಸ್ಕೊಡ್ಲಿದ್ದೀವಿ. ಅದಕ್ಕೂ ಮುಂಚೆ ಇನ್ನೂ ಒಂದು ಸೂಪರ್ ಡೂಪರ್ ಪ್ರಾಡಕ್ಟ್ ಅನ್ನ ನಿಮಗೆ ಪರಿಚಯಿಸ್ಬೇಕು ಅಂತಿದ್ದೀನಿ. ಈ ಪ್ರಾಡಕ್ಟ್ ಖಂಡಿತವಾಗ್ಲೂ ಸಾಕಷ್ಟು ಜನಕ್ಕೆ ತುಂಬಾ ಉಪಯೋಗ ಆಗತ್ತೆ. ಅಂಡ್ ಆರೋಗ್ಯ ದೃಷ್ಟಿಯಿಂದನೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗತ್ತೆ. ಸೊ ಈ ಪ್ರಾಡಕ್ಟ್ ಯಾವುದು, ಒಂದ್ ಝಲಕ್ ನಿಮಗೋಸ್ಕರ. ಇದೇ ಅಗ್ಯಾರೋ ನಟ್ ಮಿಲ್ಕ್ ಮೇಕರ್, ಮಾಡೆಲ್ ಬಂದು ರೀಜೆನ್ಸಿ. ಇದು ನನಗೆ ಒಂದು ವರ್ಷ ವಾರಂಟಿ ಜೊತೆ ಸಿಕ್ಕಿದೆ. ನಾನು ಇದನ್ನ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಏನಿದು ನಟ್ ಮಿಲ್ಕ್ ಮೇಕರ್, ಹೇಗೆ ನಟ್ ಅಲ್ಲಿ ಮಿಲ್ಕ್ ಮಾಡೋದು, ಹೇಗೆ ಇದು ವರ್ಕ್ ಆಗುತ್ತೆ, ಈ ಎಲ್ಲಾ ಡೌಟ್ಸ್ ನಿಮಗಿದೆ ಅಂತ ಗೊತ್ತು. ಟೆನ್ಷನ್ ತಗೋಬೇಡಿ, ನಾನು ನಿಮಗೆ ಇವಾಗ ಫುಲ್ ಕ್ಲಾರಿಟಿ ಕೊಡ್ತೀನಿ. ಓಕೆ, ಸೊ ಇದ್ರ ಜೊತೆ ಏನೇನ್ ಬಂದಿದೆ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಈಗ ನಿಮ್ಗೆ ತೋರಿಸ್ತೀನಿ. ಈ ಅಗ್ಯಾರೋ ರೀಜೆನ್ಸಿ ಆಟೋಮ್ಯಾಟಿಕ್ ನಟ್ ಮಿಲ್ಕ್ ಮೇಕರ್ ಬಂದು 600 ml ಕೆಪಾಸಿಟಿ ಇರೋದು. ಇದ್ರ ಜೊತೆ ನಮಗೆ ಡಿಟ್ಯಾಚಬಲ್ ಪವರ್ ಕಾರ್ಡ್ ಬಂದಿದೆ, ಕ್ಲೀನಿಂಗ್ಗೆ ಅಂತ ಒಂದು ಬ್ರಷ್ ಕೊಟ್ಟಿದ್ದಾರೆ, ಮೆಜರಿಂಗ್ ಕಪ್ ಬಂದಿದೆ, ಜೊತೆನಲ್ಲಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡೋದಕ್ಕೆ ಅಂತ ನಮ್ಗೊಂದು ಯೂಸರ್ ಮ್ಯಾನ್ಯುಯಲ್ ಇದೆ. ಇದು ಬಂದು ಡಿಜಿಟಲ್ ಡಿಸ್ಪ್ಲೇ. ನೋಡೋದಕ್ಕಂತೂ ಇದು ಸಖತ್ ಸ್ಟೈಲಿಶ್ ಆಗಿ ಸ್ಲೀಕ್ ಆಗಿದೆ. ನೋಡಿ ಈ ಲಿಡ್ ನೋಡಿ, ಒಂದು ಸ್ಟೀಮ್ ವೆಂಟ್ ಔಟ್ ಕೊಟ್ಟಿದ್ದಾರೆ. ಇದ್ರ ಒಳಗಡೆ ಬಾಡಿ ಎಲ್ಲ ಹೈ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್ದು. ಅಂಡ್ ನಿಮಗೆ ಮೆಷರ್ಮೆಂಟ್ ಈಸಿ ಆಗ್ಲಿ ಅಂತ ಮಿನಿಮಮ್ ಮ್ಯಾಕ್ಸಿಮಮ್ ಮಾರ್ಕಿಂಗ್ ಇದೆ. ಅಂಡ್ ಇದು ಬಂದು 600 watts ಪವರ್ಫುಲ್ ಮೋಟರ್ ಇದೆ. ಅಂಡ್ ಲಿಡ್ ಟೈಟ್ ಕೂರೋದಕ್ಕೆ ಹೆಲ್ಪ್ ಆಗೋದಕ್ಕೆ ಗ್ಯಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ. ಪವರ್ ಕೇಬಲ್ ಡಿಟ್ಯಾಚಬಲ್ ಆಗಿರೋದ್ರಿಂದ ಯೂಸ್ ಮಾಡೋದಕ್ಕೆ ತುಂಬಾ ಅನುಕೂಲ. ಪ್ಲಗ್ ಇನ್ ಮಾಡಿ ಆನ್ ಮಾಡಿ ತಕ್ಷಣ ಡಿಜಿಟಲ್ ಡಿಸ್ಪ್ಲೇ ಆನ್ ಆಗುತ್ತೆ. ಇದರಲ್ಲಿ 5 ಮಲ್ಟಿ ಫಂಕ್ಷನ್ ಆಪ್ಷನ್ ಇದೆ, ಪ್ಲಸ್ ಕ್ಲೀನಿಂಗ್ ಆಪ್ಷನ್ ಇದೆ. ಸೋಯಾ ಮಿಲ್ಕ್, ಜ್ಯೂಸ್, ವಾಟರ್, ನಟ್ ಮಿಲ್ಕ್, ಸೀರಿಯಲ್ಸ್ ಅಂಡ್ ಕ್ಲೀನ್. ಸ್ಟಾರ್ಟ್ ಟು ಕ್ಯಾನ್ಸಲಿಗೆ ಈ ಬಟನ್ ಆದ್ರೆ ಪ್ರೀಸೆಟ್ ಟೈಮರ್ ಇದೆ, 1 to 12 hours ತನಕ ನಾವು ಡಿಲೇ ಸ್ಟಾರ್ಟ್ ನ ಸೆಲೆಕ್ಟ್ ಮಾಡಬಹುದು. ಇದನ್ನ ನಾವು ವೀಗನ್ ಮಿಲ್ಕ್ ಮೆಷಿನ್ ಅಂತಾನು ಕರಿಬಹುದು. ಯಾಕಂತ ಹೇಳಿದ್ರೆ ವೀಗನ್ ಮಿಲ್ಕ್ ನ ನಾವು ನಟ್ಸ್ ಇಂದ ಆರಾಮಾಗಿ ಇದರಲ್ಲಿ ಮಾಡ್ಕೋಬಹುದು. ನಾನಿವತ್ತು ಆಲ್ಮಂಡ್ ಮಿಲ್ಕ್ ನ ಮಾಡಿ ತೋರಿಸ್ತಾ ಇದ್ದೀನಿ. ಇವ್ರು ಕೊಟ್ಟಿರುವಂತ ಮೆಜರಿಂಗ್ ಕಪ್ ಅಲ್ಲಿ ಆಲ್ಮಂಡ್ ನ ಮೆಜರ್ ಮಾಡಿ ಹಾಕ್ತಾ ಇದ್ದೀನಿ. ಈ ಮೆಜರಿಂಗ್ ಕಪ್ ಕೆಪಾಸಿಟಿ ಬಂದು 30 ml ಆಯ್ತಾ. ಸೊ ಆಲ್ಮಂಡ್ ಮತ್ತೆ ನೀರೇ ಹಾಕಿ ನಾನು ಮಿಲ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಇದು 1 touch ಆಪರೇಷನ್ ಅಷ್ಟೇ. ನೋಡಿ ಈಗ ನಾನು ಆಲ್ಮಂಡ್ ನೀರು ಹಾಕಿದೀನ, ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ನಾನು ಡೈರೆಕ್ಟ್ ಆಗಿ ನಟ್ ಮಿಲ್ಕ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಷ್ಟೇ ನನ್ನ ಕೆಲಸ. ಆಟೋಮೆಟಿಕ್ ಆಗಿ ಅದ್ರ ಕೆಲಸ ಅದು ಮಾಡ್ತಾ ಇರತ್ತೆ. ನಾವು ಅವಾಗ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರಬಹುದು. ಇದೇನಂತ ಹೇಳಿದ್ರೆ ಎಲ್ಲ ಅದೇ ಮಾಡ್ಕೊಡತ್ತೆ, ಅಂದ್ರೆ ಹೀಟ್ ಹಾಕೋದಾಗಿರ್ಬಹುದು, ಚರ್ನ್ ಮಾಡೋದಾಗಿರ್ಬಹುದು. ಸೊ ಆಗಾಗ ಸೌಂಡ್ ಬರ್ತಾ ಇರತ್ತೆ, ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಆಯ್ತಾ.
ನಾನು ಇದರಲ್ಲಿ ಆಲ್ಮಂಡ್ ಮಿಲ್ಕ್ ಮಾಡ್ತಾ ಇದ್ದೀನಲ್ವಾ, ನೀವು ಬೇಕಾದ್ರೆ ಸೋಯಾ ಮಿಲ್ಕು, ಕ್ಯಾಶ್ಯೂ ಮಿಲ್ಕು, ಓಟ್ ಮಿಲ್ಕು ಮಾಡಬಹುದು. ಜೊತೆನಲ್ಲಿ ನೀರನ್ನು ಬಾಯಿಲ್ ಮಾಡಬಹುದು, ಜ್ಯೂಸ್ ಮಾಡಬಹುದು, ಸೀರಿಯಲ್ಸ್ ಮಾಡಬಹುದು. ಸೊ ನಿಮಗೇನು ಬೇಕೋ ಅದನ್ನು ಆರಾಮಾಗಿ ಇದರಲ್ಲಿ ಮಾಡ್ಕೋಬಹುದು. ಮುಗಿದ ತಕ್ಷಣ ಇದು ಬೀಪ್ ಆಗುತ್ತೆ, ಸೊ ನಮಗೆ ಮುಗಿದಿದೆ ಅನ್ನೋ ಇಂಡಿಕೇಶನ್ ಸಿಗುತ್ತೆ. ನೋಡಿ ಈಗ ಬಿಸಿ ಬಿಸಿ ವೀಗನ್ ಮಿಲ್ಕ್ ಆಲ್ಮಂಡ್ ಮಿಲ್ಕ್ ರೆಡಿ ಆಗಿದೆ. ಯೂಸ್ ಮಾಡೋರು ಡೈರೆಕ್ಟಾಗಿ ಹೀಗೆ ಯೂಸ್ ಮಾಡಬಹುದು, ಇಲ್ಲ ಅಂದರೆ ಕೆಲವರು ಬೇಕಾದ್ರೆ ಸ್ಟ್ರೈನ್ ಮಾಡ್ಕೊಂಡು ಕೂಡ ಯೂಸ್ ಮಾಡಬಹುದು. ಇದು ಕ್ಲೀನಿಂಗ್ ಕೂಡ ತುಂಬ ಈಸಿ. ನೋಡಿ ನಾನೀಗ ಮಿಲ್ಕ್ ಎಲ್ಲ ತಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ಕ್ಲೀನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 1 ನಿಮಿಷಕ್ಕೆ ನೀಟಾಗಿದ್ದು ಒಳಗೆಲ್ಲ ಕ್ಲೀನ್ ಮಾಡ್ಕೊಳತ್ತೆ. ನಾವು ಆಮೇಲೆ ಒಂದು ಡ್ರೈ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ನೋಡಿದ್ರಿ ಅಲ್ವಾ, ಈ ನಮ್ಮ ಪುಟಾಣಿ ಬಟಾಣಿ ಎಗ್ಯಾರೋ ನಟ್ ಮಿಲ್ಕ್ ಮೇಕರ್ ಮಾಡೆಲ್ ರೀಜೆನ್ಸಿ ಏನ್ ಸಕ್ಕದಾಗ ಕೆಲಸ ಮಾಡ್ತು ಅಂತ. ಸೊ ನೀವು ಏನಾದ್ರೂ ಈ ತರ ಒಂದು ಪ್ರಾಡಕ್ಟ್ ನ ಹುಡುಕ್ತಾ ಇದ್ರೆ ಆದಷ್ಟು ಬೇಗ ಇದನ್ನ ನಿಮ್ಮನೆಗೆ ತಗೊಂಡ್ ಬನ್ನಿ. ನಾನು ಪರ್ಚೇಸ್ ಮಾಡಿದಂತ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗತ್ತೆ. ಓಕೆ, ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಹಲ್ದಿರಾಮ್ಸ್ ದೊಡ್ಡ ಬ್ರ್ಯಾಂಡು ಅಂತ. ಸೊ ಅದಕ್ಕೂ ಇವತ್ತು ನಾನು ಹೋಗಿದ್ದ ಜಾಗಕ್ಕೂ ಏನ್ ಸಂಬಂಧ, ಅಲ್ಲಿ ಏನೇನ್ ತಿಂದೆ, ಏನ್ ಸಿಗತ್ತೆ, ಫಸ್ಟ್ ಆಫ್ ಆಲ್ ಆ ಜಾಗ ಯಾವುದು, ಈ ಕುತೂಹಲ ನಿಮಗಿದೆ ಅಲ್ವಾ? ಹಾಗಿದ್ರೆ ತಡ ಯಾಕೆ, ಬನ್ನಿ ಸೀದಾ ಆ ಜಾಗಕ್ಕೆ ಹೋಗಿ ನೋಡೇ ಬಿಡೋಣ. ನಾನಿವತ್ತು ಗಾಂಧಿ ಬಸವ್ ಅಂದ್ರೆ ರಾಮಕೃಷ್ಣ ಆಶ್ರಮದ ಹತ್ರ ಇರುವಂತ ಹಲ್ದಿರಾಮ್ಸ್ ಅವರ ಔಟ್ಲೆಟ್ಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಪರ್ಚೇಸು ಮಾಡಬಹುದು, ಜೊತೆನಲ್ಲಿ ಲೈವ್ ಕೌಂಟರ್ ಇದೆ, ಕೂತ್ಕೊಂಡು ತಿನ್ನಬಹುದು. ಸೊ ವೆರಿ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು. ಸೊ ಇಲ್ಲಿ ಏನೇನು ಸಿಗುತ್ತೆ, ಹೇಗಿದೆ, ಎಲ್ಲ ಡೀಟೇಲ್ಸು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ಹಲ್ದಿರಾಮ್ಸಲ್ಲಿ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋಣ. ಓಕೆ ಓಕೆ, ಒಳಗೆ ಬಂದ ತಕ್ಷಣ ವೈಬ್ ಚೆನ್ನಾಗಿದೆ. ಆ್ಯಕ್ಚುಲಿ ಔಟ್ಸೈಡ್ ಫುಡ್ ನಾಟ್ ಅಲೌಡ್ ಅಂತಂತೂ ಕ್ಲಿಯರಾಗಿ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ ನೋಡಿ, ಇಲ್ಲಿ ನಿಮಗೆ ನಾನು ಹೇಳೋದ್ನಲ್ಲ ಪರ್ಚೇಸ್ ಮಾಡಬಹುದು ಅಂತ. ಸೊ ಪರ್ಚೇಸ್ ಮಾಡೋದಕ್ಕೆ ಯು ಹ್ಯಾವ್ ಆಪ್ಷನ್ಸ್ ಹಿಯರ್. ಆ್ಯಂಡ್ ಇದನ್ನು ಬೇಕಂದ್ರೆ ಐ ಥಿಂಕ್ ವಿ ಕ್ಯಾನ್ ಈಟ್ ಇನ್ ಆಲ್ಸೋ ಅಲ್ವಾ ಇಲ್ಲಿ? ಹಾಂ. ಸೊ ಇಲ್ಲಿ ಏನಾದರೂ ಬೇಕಂದ್ರೆ ನಾವು ತೊಗೊಂಡು ವಿ ಕ್ಯಾನ್ ಹ್ಯಾವ್ ಆಲ್ಸೋ. ಫಸ್ಟ್ ನೀವು ಒಂದು ಝಲಕ್ ಫುಲ್ ಒಂದು ರೌಂಡ್ ನೋಡ್ಬಿಡಿ ಹೇಗಿದೆ ಅಂತ. ಆಂಬಿಯನ್ಸ್ ಇಸ್ ವೆರಿ ನೈಸ್ ಅಲ್ವಾ? ತುಂಬ ಇಷ್ಟ ಆಯ್ತು ನನಗೆ. ಓ, ಇಲ್ಲ ಆರ್ಡರ್ ಮಾಡ್ಬೋದಾ? ಇಲ್ಲ ಇಲ್ಲ, ಸುಮ್ಮನೆ ಪ್ಲೇ ಆಗ್ತಾ ಇದೆ ಅನ್ಸುತ್ತೆ ಅಲ್ವಾ? ಆರ್ಡರ್ ಮಾಡ್ಬೋದಾ ಅಲ್ಲಿ? ಆರ್ಡರ್ ಮಾಡ್ಬೋದಾ ಅಲ್ಲಿ? ಆರ್ಡರ್ ಅಲ್ಲಿ ಸುಮ್ಮನೆ ಪ್ಲೇ ಆಗ್ತದೆ ಅಷ್ಟೇ, ಅವ್ರದ್ದು ಡಿಸ್ಪ್ಲೇ ಬರ್ತಾ ಇದೆ, ಬರೀ ಇದು ಡಿಸ್ಪ್ಲೇ ಅಷ್ಟೆ. ಓಕೆ, ಪೇಸ್ಟ್ರೀಸ್ ಫಸ್ಟ್ ಕಾಣಿಸ್ತು ನನಗೆ, ಪೇಸ್ಟ್ರೀಸ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ರಸ್ಮಲೈ ಬೆಂಟೋ ಕೇಕ್ 200 grams ಅಂತ ಇದು, ಇಂಟ್ರೆಸ್ಟಿಂಗ್. ನಾನೆಲ್ಲೂ 200 gram ಕೇಕ್ಸ್ ನೋಡಿಲ್ಲ ಆ್ಯಕ್ಚುಲಿ. ಬ್ಲ್ಯಾಕ್ ಫಾರೆಸ್ಟ್ ಇದೆ, ಪೈನಾಪಲ್ ಇದೆ, ಸ್ವೀಟ್ಸ್ ಇದೆ. ಹಲ್ದಿರಾಮ್ಸ್ ಅಂದಮೇಲೆ ಸ್ವೀಟ್ಸು ಮತ್ತು ನಮ್ಕೀನ್ಸ್ ಎಲ್ಲ ಅಂತೂ ಇದ್ದೇ ಇರುತ್ತೆ ನೋಡಿ. ಆ್ಯಂಡ್ ರೆಡಿ ಟು ಈಟ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ, ರೆಡಿ ಟು ಈಟ್ ಕೂಡ ಇಲ್ಲಿದೆ. ಇದೆಲ್ಲ ಬರೀ ಪರ್ಚೇಸ್ಗೆ ಅನ್ಸುತ್ತೆ ಅಫ್ಕೋರ್ಸ್, ಬಿಕಾಸ್ ಅಲ್ಲಿ ಲೈವ್ ಕೌಂಟರ್ಸ್ ನೋಡಿ, ಅಲ್ಲಿ ಲೈವ್ ಕೌಂಟರ್ ಕಾಣಿಸ್ತದೆ ಅಲ್ವಾ ನಿಮಗೆ? ದಟ್ ಇಸ್ ಅ ಲೈವ್ ಕೌಂಟರ್, ಬನ್ನಿ. ಹಾಂ, ದಿಸ್ ಇಸ್ ಅ ಲೈವ್ ಕೌಂಟರ್. ಇಲ್ಲಿ ಚಾಟು, ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು ಮೂರು ಸಿಗುತ್ತೆ ಅಂತ ಹಾಕಿದ್ದಾರೆ. ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಪನ್ನೀರ್ ಟಿಕ್ಕಾ, ದೋಸೆ, ರಸ್ಮಲೈ ಅಥವಾ ಗುಲಾಬ್ ಜಾಮೂನು 259, ಮುಂಬೈ ಮಸಾಲ, ಗ್ರಿಲ್ ಚೀಸ್ ಸ್ಯಾಂಡ್ವಿಚ್ಚು. ಹಾಂ, ಮೆನು ಗೊತ್ತಿಲ್ಲ ನನಗೆ. ಮೆನು ಕಾರ್ಡ್ ಇದೆಯಾ? ಕೌಂಟರ್ ಅಲ್ಲಿ ಇದೆಯಂತೆ. ಓಕೆ, ಮೆನು ಕಾರ್ಡ್ ತಗೊಂಡು, ಮೆನು ಕಾರ್ಡ್ ತಗೊಂಡು ಆಮೇಲೆ ಡೀಟೇಲ್ಸ್ ಮಾತಾಡ್ತೀನಿ. ಮಾತ್ರ ಒಂದು ರಸ್ಮಲೈ ಪೀಸು, ಸಾರಿ ರಸ್ಮಲೈ ಕೇಕ್, ಕೇಕ್ ಪೀಸ್. ಆಮೇಲೆ ಒಂದು ಪನ್ನೀರ್ ಬಟರ್ ಮಸಾಲ, ಸ್ಯಾಲಡ್ ಮತ್ತು ಪಿಕಲ್ ಕಾಂಬೋ ಇದೆಯಲ್ಲ ಅದು ಬೇಕು. ಪರಾಠ ಅಂದರೆ ಏನು, ಪ್ಲೇನ್ ಪರಾಠಾ ಸಾ? ಅಲ್ಲ ಅಲ್ಲ, ಇಲ್ಲಿ ತಂದೂರ್ ರೊಟ್ಟಿ ಎರಡು, ಪಾನಿಪುರಿ 1, ಪಾನಿಪುರಿ ಇಷ್ಟು ಕೊಡಿ ಫಸ್ಟು. ನಮಸ್ಕಾರ, ನಿಮ್ಮ ಹೆಸರು? ಕೃಷ್ಣ. ಕೃಷ್ಣ ಅವರೇ, ಇದು ಹಲ್ದಿರಾಮ್ಸ್ ಟೈಮಿಂಗ್ಸ್ ಏನು, ಓಪನ್ ಟೈಮಿಂಗ್ಸ್ ಅಲ್ಲ? ಟೈಮಿಂಗ್ಸ್ ನಿಮಗೆ 10 to 11 ಇದೆ ಮೇಡಮ್. 10 to 11 ಬೆಳಗ್ಗೆ 10 ರಿಂದ. ಓ, ವೆರಿ ನೈಸ್. ಸೊ ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು ಎಲ್ಲ ಸಿಗುತ್ತೆ ಇಲ್ಲಿ. ಯಾವ ಥರ ರಜೆ ಇದೆಯಾ? ನಾರ್ತ್ ಇಂಡಿಯನ್ ಇದೆ ಮತ್ತು ಚಾಟ್ ಸೆಕ್ಷನ್ ಇದೆ. ಚಾಟ್ಸ್ ಇದೆ. ರಜೆ ಇದೆ ಯಾವತ್ತಾದರೂ? ಇಲ್ಲ. ಇಲ್ವಾ? ಎಲ್ಲ 7 ದಿನಾನು ಓಪನ್ ಇರುತ್ತೆ. 7 ದಿನಾನು ಓಪನ್ ಇರುತ್ತೆ. ಓ, ವೆರಿ ನೈಸ್. ಎಷ್ಟು ತಿಂಗಳಾಯ್ತು ಇದು ಸ್ಟಾರ್ಟ್ ಆಗಿ? ಇದು 3-4 months ಆಗಿದೆ. 3-4 months ಆಯ್ತು. ಓಕೆ, ವೆರಿ ನೈಸ್. ಸೊ ಇಲ್ಲಿ ಯಾವುದು ಫಾಸ್ಟ್ ಮೂವಿಂಗು? ಫಾಸ್ಟ್ ಮೂವಿಂಗ್ ಬಂದು ಇಲ್ಲಿ ಚೋಳ ಭಟೂರ, ಪಾವ್ ಬಜ್ಜಿ, ರಾಜ್ ಕಚೋರಿ. ಹಾಂ ಹಾಂ, ಓಕೆ, ಸರಿ ನೋಡೋಣ ಹಾಗಿದ್ರೆ ಯಾವ್ದಾದ್ರು ಟ್ರೈ ಮಾಡ್ತೀವ ಅಂತ. ಥ್ಯಾಂಕ್ ಯು ಕೃಷ್ಣ ಅವರೇ, ಥ್ಯಾಂಕ್ ಯು. ರಸ್ಮಲೈ ಬೆಂಟೋ ಕೇಕ್. ಹಾಂ, ಥ್ಯಾಂಕ್ ಯು. ರಸ್ಮಲೈ ಬೆಂಟೋ ಕೇಕ್ ಸ್ಪೂನ್ಸ್. ಹಾಂ ಇದೆ, ಬನ್ನಿ ಬನ್ನಿ ಬನ್ನಿ.
ಈ ಕೇಕ್ ನೋಡಿದ್ರೆ ನನ್ನ ಮಗ್ಗ ಖುಷಿ ಆಗ್ಬಿಡ್ತಾನೆ ನೋಡಿ ಅಲ್ಲಿಗ. ಕೂತ್ಕೋ. ಓಕೆ, ಯು ಹ್ಯಾಪಿ? ನೈಸ್, ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ನೋಡಕ್ಕಂತೂ ಸಕ್ಕತ್ತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಫುಲ್ ಡ್ರೈ ರೋಸಸ್ ಎಲ್ಲ ಹಾಕಿದ್ದಾರೆ, ರೋಸ್ ಪೆಟಲ್ಸ್, ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ, ರಸಮಲೈ ಒಂದು ಪೀಸ್ ಇಲ್ಲಿ ಮೇಲಿಟ್ಟಿದ್ದಾರೆ. ಲುಕ್ಸ್ ವೆರಿ ವೆರಿ ನೈಸ್, ಬಾಯಲ್ಲಿ ನೀರು ಬರೋ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ತಗೋ, ಹಂಗೆ ನೀನು ತಗೋ, ನಾನು ತಗೊಳ್ತೀನಿ. ರೋಸ್ ಪೆಟಲ್ಸ್ ಇಷ್ಟ ಆಗಲ್ಲ? ನಂಗೆ ತುಂಬ ಇಷ್ಟ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ರಸಮಲೈ ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ, ತುಂಬ ಸ್ವೀಟ್ ಆಗ್ಬಿಡುತ್ತೇನೋ, ಓವರ್ ಪವರಿಂಗ್ ಆಗ್ಬಿಡುತ್ತೇನೋ ಅಂತ. ಬಟ್ ಇಲ್ಲ, ತುಂಬ ಓವರ್ ಪವರಿಂಗ್ ಆಗಿಲ್ಲ, ಬಟ್ ನಂಗೆ ಇನ್ನೂ ರಸಮಲೈ ಪೀಸ್ ಸಿಕ್ಕಿಲ್ಲ. ಐ ಆಮ್ ಲುಕಿಂಗ್ ಫಾರ್ ರಸಮಲೈ, ನಂಗೆ ಇನ್ನೂ ರಸಮಲೈ ಪೀಸ್ ಸಿಕ್ಕಿಲ್ಲ. ತಗೋ, ಅದು ಒಂದೇ ಅನ್ಸುತ್ತೆ, ಇರೋದು ಗೊತ್ತಿಲ್ಲ, ನೋಡ್ಬೇಕು. ಫುಲ್ ಡಿಗ್ ಮಾಡಿದ್ರೆ ಆಮೇಲೆ ಹೇಳ್ತೀನಿ ಆಯ್ತಾ? ಮಧ್ಯ ಮಧ್ಯ ಲೇಯರ್ಸ್ ಅಲ್ಲಿ ರಸಮಲೈ ಹಾಕಿದ್ದಾರೆ ಇವರು, ತೋರಿಸ್ತೀನಿ ರೀ ನೋಡಿ. ಹಿಂಗೆ ಹಿಂಗೆ ರಸಮಲೈನ ಕ್ರಶ್ ಮಾಡಿ ಹಾಕಿದ್ದಾರೆ, ಬಟ್ ಅದರದೇ ಅಂತ ಏನು ಸಪ್ರೇಟ್ ಟೇಸ್ಟ್ ಬರ್ತಾ ಇಲ್ಲ. ತುಂಬ ಸ್ವೀಟ್ ಅಂತೂ ಓವರ್ ಕವರಿಂಗ್ ಆಗಿಲ್ಲ, ಅಂದರೆ ಇದೊಂದು ಚೂರು ಕೋಲ್ಡ್ ಇರಬಹುದು ಇತ್ತು ಅನಿಸ್ತು ನಮಗೆ. ಟೇಸ್ಟ್ ಚೆನ್ನಾಗಿದೆ, ಎಷ್ಟು ಗೊತ್ತಾ ಇದು? 120 ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ಸು, 120. 200 grams, ಸ್ವಲ್ಪ ದೊಡ್ಡ ಪೀಸ್, ಮಾಮೂಲಿ ಇದಕ್ಕಿಂತ ದೊಡ್ಡ ಪೀಸ್ ಬಂದಿದೆ. ಬಟ್ ಫ್ರೆಶ್ ಕ್ರೀಮ್ ಪೇಸ್ಟ್ರಿ, ಕ್ರೀಮ್ ಅಂತೂ ಸಕ್ಕತ್ತಾಗಿದೆ, ಫ್ರೆಶ್ ಕ್ರೀಮು. ಆ್ಯಂಡ್ ನನಗೆ ಬೆಸ್ಟ್ ಪಾರ್ಟ್ ಅನಿಸಿದ್ದು ಸ್ವೀಟ್ ಓವರ್ ಪವಿಂಗ್ ಆಗಿಲ್ಲ, ಅದನ್ನೇ ನನಗೆ ತುಂಬ ಇಷ್ಟ ಆಗಿದೆ. ವೆರಿ ನೈಸ್. ಟು ಸ್ಟಾರ್ಟ್ ವಿತ್ ಸ್ವೀಟಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಸ್ವೀಟ್ ಸ್ವೀಟಾಗಿ ಚೆನ್ನಾಗಿದೆ. ಏನೇನು ತೊಗೊಂಡಿದ್ದೀವಿ ಗೊತ್ತಾ? ಆ್ಯಕ್ಚುಲಿ ನಾವೀಗ ಒಂದು ಕಾಂಬೋ ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ವಿ. ಕಾಂಬೋಸು ಸಾಕಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬೋಸ್ ಇದೆ. ದಾಲ್ ಫ್ರೈ ಜೀರಾ ರೈಸ್ ಕಾಂಬೋ ಇದೆ, ಪನ್ನೀರಲ್ಲಿ ಡಿಫ್ರೆಂಟ್ ಕಾಂಬೋಸ್ ತೊಗೊಬೋದು, ಪನ್ನೀರ್ ಬಟರ್ ಮಸಾಲ, ಕಡಾಯಿ ಪನ್ನೀರು, ಪನ್ನೀರ್ ಟಿಕ್ಕ ಮಸಾಲ ಈ ಥರ. ಓಕೆ, ನಾನು ತೊಗೊಂಡಿರುವಂಥ ಕಾಂಬೋ 229, ಪನ್ನೀರ್ ಬಟರ್ ಮಸಾಲ, 2 ತಂದೂರಿ ರೋಟಿ, ಸ್ಯಾಲೆಡು ಮತ್ತು ಪಿಕಲ್ ಬರುತ್ತೆ. ಓಕೆ, ಅದು ಬಿಟ್ಟು ಒಂದು ಪಾನಿಪುರಿ ತೊಗೊಂಡಿದ್ದೀನಿ. ಟು ಸ್ಟಾರ್ಟ್ ವಿತ್ ಪಾನಿಪುರಿ. ಓಕೆ, ತೊಗೊಂಬರೋಣ ಈಗ ಅದನ್ನ. ಇಲ್ಲಿ ಆ್ಯಕ್ಚುಲಿ ಒಳಗಡೆ ಕೂತ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಇಸ್ ವೆರಿ ವೆರಿ ನೈಸ್ ಆಯಿತಾ. ಇಲ್ಲಿ ನಿಮಗೆ ಸ್ಯಾಂಡ್ವಿಚಸ್ಸು ಸಿಗುತ್ತೆ, ರೈಸ್ ಬೌಲ್ ಸಿಗುತ್ತೆ, ಕ್ವಿಕ್ ಬೈಟ್ಸ್ ಇದೆ. ಕ್ವಿಕ್ ಬೈಟ್ಸ್ ಅಂದರೆ ನಿಮಗೆ ಇವಾಗ ಫ್ರೈಸು, ಪೆರಿ ಪೆರಿ ಫ್ರೈಸು ಈ ಥರದ್ದು. ಆ್ಯಂಡ್ ಅಫ್ಕೋರ್ಸ್ ಸ್ವೀಟ್ಗಳು ತುಂಬಾ ಇದೆ, ಗುಲಾಬ್ ಜಾಮೂನು, ರಸಗುಲ್ಲ, ಚಮಚಮ್ಮು, ರಸಮಲೈ, ನೀವು ನೋಡಿದ್ರಿ ಅಲ್ವಾ ಅಲ್ಲಿ ಉದ್ದಕ್ಕೂ ಸ್ವೀಟ್ಸ್ ಎಷ್ಟೊಂದು ಆಪ್ಷನ್ಸ್ ಇದೆ. ಆ್ಯಂಡ್ ಸೌತ್ ಇಂಡಿಯನ್ನಲ್ಲಿ ದೋಸೆ, ಪ್ಲೇನ್ ದೋಸೆ, ಘೀ ಪುಡಿ ದೋಸೆ, ಚೀಸ್ ದೋಸೆ, ಮಸಾಲೆ ದೋಸೆ ಈ ಥರದ್ದೆಲ್ಲ ಸಿಗುತ್ತೆ. ಇಡ್ಲಿ ಸಾಂಬಾರು, ಇಡ್ಲಿ ವಡೆ, ಆನಿಯನ್ ಉತ್ತಪ್ಪಮ್ಮು ಇದೆಲ್ಲನೂ ಸಿಗುತ್ತೆ. ಹಾಂ, ಇಲ್ಲೇನು ಟೈಮಿಂಗ್ಸ್ ಹಾಕಿಲ್ಲ, ಸೊ ಮೋಸ್ಟ್ಲಿ ಎಲ್ಲ ಇಡೀ ದಿನ ಸಿಗುತ್ತೆ ಅನ್ಸುತ್ತೆ. ಬಿಕಾಸ್ ಲೈವ್ ಕೌಂಟ್ರಲ್ಲೂ ನಿಮಗೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಚಾಟ್ ಅಂತ ಹಾಕಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಫಾರ್ ದ ಹೋಲ್ ಡೇ. ಕಿಡ್ಸ್ ಸ್ಪೆಷಲ್ ಅಂತಿದೆ, ವಿಚ್ ಇಸ್ ಮಿನಿ ಚೀಸ್ ಉತ್ತಪ್ಪಮ್, ಕಿಡ್ಸಿ ಮಸಾಲಾ ದೋಸಾ, ಬ್ರೆಡ್ ಬಟರ್ ಸ್ಯಾಂಡ್ವಿಚ್. ಸೊ ಟಿಪಿಕಲ್ಲಾಗಿ ನಿಮ್ಗೆ ಸೇವ್ ಪುರಿ, ಪಾನಿಪುರಿ 89 rupees ಇದೆ. ಹೈಯೆಸ್ಟ್ ಇಸ್ ಚೋಲೆ ಭಟೂರೆ, ಜಸ್ಟ್ 239. ಆ್ಯಂಡ್ ಥಾಲಿಗಳಲ್ಲಿ ಆಪ್ಷನ್ಸ್ ಇದೆ, ಸಂಪೂರ್ಣ ಥಾಲಿ ಮತ್ತು ನವಾಬಿ ಡಿಲಕ್ಸ್ ಥಾಲಿ ಅಂತ. ಸಂಪೂರ್ಣ ಥಾಲಿ ಇಸ್ 309, ನವಾಬಿ ಥಾಲಿ ಇಸ್ 349. ಇದು ಬಂದು ನಿಮಗೆ ಗಾಂಧಿ ಬಜಾರ್, ರಾಮಕೃಷ್ಣ ಆಶ್ರಮ ಏನಿದೆ, ರಾಮಕೃಷ್ಣ ಆಶ್ರಮದ ಹತ್ರನೇ, ಏನು ರೋಡ್ ಅಂತ ಹೇಳಬೇಕು ಇದನ್ನು, ಎಸ್ ಎಲ್ ವಿ ಪಕ್ಕ. ಹೌದು, ಎಸ್ ಎಲ್ ವಿಯಿಂದ ಒಂದು ಚೂರು ಮುಂದೆ ಬಂದರೆ ರೈಟ್ ಹ್ಯಾಂಡ್ ಸೈಡ್ಗೆ ಸಿಗುತ್ತೆ ನಿಮಗೆ ಹಲ್ದಿರಾಮ್ಸ್ ಅಂತ. ಗೂಗಲ್ ಮ್ಯಾಪಲ್ಲೂ ನೀವು ಹಲ್ದಿರಾಮ್ಸ್ ಬುಲ್ ಟೆಂಪಲ್ ರೋಡ್ ಅಂತ ಹಾಕ್ಕೊಟ್ರೆ ಈಸಿಯಾಗಿ ಸಿಗುತ್ತೆ ಅನ್ಸುತ್ತೆ. ರಾಮಕೃಷ್ಣ ಆಶ್ರಮದ ಹತ್ರನೇ ಈ ಹಲ್ದಿರಾಮ್ಸ್ ಇದ್ದಿರೋದು. ರೈಸ್ ಬೌಲ್ಸ್ ಇದೆ, ರೈಸ್ ಇದೆ, ಇವು ಮೆನು ಕಾರ್ಡು ಒಂಥರ ಚೆನ್ನಾಗಿದೆ ನೋಡಿ. ಇಲ್ಲಿ ಮೆನು ಕಾರ್ಡು ನೈಸ್, ಕಲರ್ಫುಲ್, ಫುಲ್ ಕಲರ್ಫುಲ್ ಆಗಿದೆ. ಪಾನಿಪುರಿ ಸಕಲ ಕಾಣಿಸ್ತದೆ ಆ್ಯಕ್ಚುಲಿ ನೋಡಿ, ಇವ್ರು ಕೊಟ್ಟಿರೋದು ಎಷ್ಟು ಚೆನ್ನಾಗಿದೆ ಅಂತ. ಪುರಿ ಸಣ್ಣ ಕೆಚ್ಚಿರುವಂಥ ಈರುಳ್ಳಿ, ಇದು ಆಲೂಗಡ್ಡೆ ಸ್ಟಫಿಂಗ್, ಇದು ಮೋಸ್ಟ್ಲಿ ಬೇಯಿಸಿದ ಆಲೂಗಡ್ಡೆ ಮತ್ತು ಸೇಬು, ಕೊತ್ತಂಬರಿ ಸೊಪ್ಪು, ಇಷ್ಟು ಬೇಸಿಕ್ಕಾಗಿ ನನಗೆ ಕಾಣಿಸ್ತಿದೆ ಆಯಿತಾ. ಆಮೇಲೆ ಇದು ಮೋಸ್ಟ್ಲಿ ಸ್ವೀಟ್ ಪಾನಿ, ಹಾಂ ಸ್ವೀಟ್ ಪಾನಿನೇ ಇರಬೇಕಿದು. ಟ್ರೈ ಮಾಡಿ ಬಿಡೋಣ.
ಹೌದು ಸ್ವೀಟ್ ಪಾನಿ, ಇದು ರೆಗ್ಯುಲರ್ ಪಾನಿಗೆ ಬೂಂದಿ ಹಾಕಿ ಕೊಟ್ಟಿದ್ದಾರೆ. ರೆಗ್ಯುಲರ್ ಪಾನಿ ಒಂಚೂರು ಕೊಡ್ಲೋಣ. ಚೆನ್ನಾಗಿದೆ, ಫುಲ್ ಕೋಲ್ಡ್ ಆಗಿದೆ ಆ್ಯಕ್ಚುಲಿ. ಓಕೆ, ಪಾನಿಪುರಿ ತಿನ್ನೋಣ. ಹಿಂಗೆ ನಾವೇ ಮಾಡ್ಕೊಂಡು ತಿನ್ನೋದೇ ಒಂದು ಮಜಾ ಅಲ್ವಾ, ಆ್ಯಕ್ಚುಲಿ ಅದೊಂಥರ ಖುಷಿ. ಓ, ಇದು ಕಾಳು ಏನೋ ಹಾಕಿದಾರಪ್ಪ ಇವರು ನೋಡಿ, ಇಲ್ಲಿ ಏನೋ ಕಾಳುನು ಹಾಕಿದ್ದಾರೆ. ಅಲ್ಲ ಅಲ್ಲ, ಕಡಲೆಕಾಳು, ಕಡಲೆಕಾಳು ಚಿಕ್ಕ ಚಿಕ್ಕದಾಗಿದೆ. ಆದರೆ ಅದೆಂಗೋ ಗೊತ್ತಿಲ್ಲಪ್ಪ, ಚಿಕ್ಕ ಚಿಕ್ಕದಾಗಿದೆ ಕಡಲೆಕಾಳು. ಅವರದ್ದು ಬೇಯಿಸಿದ್ದಾರೆ. ನಾನಂತೂ ಸ್ವೀಟ್ ಪಾನಿ ಅಂತೂ ನನಗೆ ಬೇಡ, ನನಗೆ ಬೇಕಾಗಿರೋದು ಬರೀ ಈ ಪಾನಿನೇ. ಸೊ ನೋಡಿ, ಇದು ಪಾನಿಪುರಿ. ಚೆನ್ನಾಗಿದೆ. ನಿಮಗೆ ನಮ್ಮ ಮಾಮೂಲಿ ಬಿಸಿ ಬಿಸಿ ಪಾನಿಪುರಿ ಅದೊಂಥರ ಮಜಾ, ಕೋಲ್ಡ್ ಪಾನಿಪುರಿ ಬೇರೆನೇ ಟೇಸ್ಟು, ಇದೊಂಥರ ಚೆನ್ನಾಗಿದೆ ನೋಡಿ. ಪ್ಲೀಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ವೀಡಿಯೋಸ್ ನೋಡ್ತಾ ಇರ್ತೀವಿ ಆದರೆ ಸಬ್ಸ್ಕ್ರೈಬೇ ಮಾಡಿರಲ್ಲ. ಅಯ್ಯೋ ಬಿಡು, ನಾನೊಬ್ಬ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಏನು ಅಂತ ದಯವಿಟ್ಟು ಅಂದ್ಕೋಬೇಡಿ. ಖಂಡಿತ ಇಟ್ ಮ್ಯಾಟರ್ಸ್, ಒಂದೊಂದು ಸಬ್ಸ್ಕ್ರಿಪ್ಷನು ನನಗೆ ಮ್ಯಾಟರ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ನಿಮ್ಮ ಸಪೋರ್ಟನ್ನ ನಿಮ್ಮ ಪ್ರೀತಿನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ತೋರಿಸಿ, ಆಯಿತಾ. ಇಲ್ಲಿ ಪಾನಿಪುರಿ ಅಂತೂ ತುಂಬ ಚೆನ್ನಾಗಿದೆ. ಪಾನಿಪುರಿ ಬಂದು 89 ರುಪೀಸ್, 89 ರೂಪಾಯಿ. ಓಕೆ, ಎಷ್ಟು ಪಾನಿ, ಎಷ್ಟು ಪುರಿ ಕೊಟ್ಟಿದ್ರು? ಒಂದು ತಿನ್ಬಿಟ್ಟೆ, 2, 3, 4, 5, 6, 7, 8 ಪಾನಿಪುರಿ ಚೆನ್ನಾಗಿದೆ, ತುಂಬ ಖಾರವಾಗೂ ಇಲ್ಲ. ಹೇಗಾದರೂ ಅನ್ಕೋಬಹುದು, ಅಂದರೆ ಬೆಲೆ ಸ್ವಲ್ಪ ಎಲ್ಲ ಹೈಯರ್ ಎಂಡಲ್ಲೇ ಇದೆ, ಆಯಿತಾ. ಬೆಲೆ ನೀವು ಇಲ್ಲಿ ಬರಬೇಕಾದ್ರೆ ಒಂಚೂರು ಜೇಬ್ ತುಂಬಿಸ್ಕೊಂಡೇ ಬರಬೇಕು, ಹಂಗೆ ಬರೋಕ್ಕಾಗಲ್ಲ, ನೀವು ಸ್ವಲ್ಪ ಜೇಬ್ ತುಂಬಿಸ್ಕೊಂಡು ಬರಬೇಕು. ಬಟ್ ಒನ್ಸಿನ ವೈಲ್ ಈ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಐ ಥಿಂಕ್ ಎಸ್, ಬೆಂಗಳೂರಲ್ಲಿ ಈ ಥರದ್ದು ಸುಮಾರು ಕಡೆ ನಿಮ್ಗೆ ಆಪ್ಷನ್ಸ್ ಇದೆ. ಆರಾಮ ಕೂತು ಎ ಸಿನಲ್ಲಿ, ಸ್ವಲ್ಪ ಈ ಥರ ರೆಗ್ಯುಲರ್ ಹೊರಗಡೆ ಸಿಗೋದಕ್ಕೆ ಒಂಚೂರು ಜಾಸ್ತಿ ಕೊಟ್ಟು ತಿನ್ಬೋದು, ವಿತ್ ಡಿಫ್ರೆಂಟ್ ಟೇಸ್ಟ್. ಒನ್ಸ್ ಇನ್ ವೈಲ್ ಎಸ್, ಡೆಫಿನೆಟ್ಲಿ ಎಸ್ ಅನ್ಸುತ್ತೆ ನನಗೆ. ಪಾನಿಪುರಿ ಅಂತೂ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಈ ಸ್ಟಫಿಂಗ್ ಏನೇನು ಹಾಕಿದ್ದಾರೆ ಗೊತ್ತಾ, ಹೆಸರುಕಾಳು ಹಾಕಿದ್ದಾರೆ ನೋಡಿ, ಇಲ್ಲಿ ಹೆಸರುಕಾಳು ಸಣ್ಣ ಸೇವ್ ಹಾಕಿದ್ದಾರೆ, ತುಂಬ ಮೈಲ್ಡ್ ಆಗಿದೆ, ತುಂಬ ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ದಿನದಿಂದ ಅಂತ ನೋಡಿರ್ಬೋದಲ್ವಾ ನೀವು, ಇದು ದಿನದಿಂದ ಕಾಂಬೋಸ್ ಅಂತೆ. ಕಾಂಬೋಸಲ್ಲಿ ನಿಮಗೆ ಏನೇ ತೊಗೊಂಡ್ರು ಒಂದು ಅಂದರೆ ಮೇನ್ ಕೋರ್ಸ್ ಜೊತೆಗೆ ಒಂದು ರಸ್ಮಲೈ ಅಥವಾ ಗುಲಾಬ್ ಜಾಮೂನ್ ಯು ಕೆನ್ ಆಪ್ಟ್ ಯಾವ್ದಾದ್ರು ಒಂದು ಸ್ವೀಟನ್ನು. ಎರ ಥಾಲಿ ಪನ್ನೀರ್ ಬಟರ್ ಮಸಾಲ, ಪಾಪಡು ಚೆನ್ನಾಗಿ ಕೋನ್ ಮಾಡಿದ್ದಾರೆ ಪಾಪಡ್ನ, ಪಿಕಲ್ ಕೊಟ್ಟಿದ್ದಾರೆ, ಸ್ಯಾಲೆಡು 2 ಪೀಸ್ ಸೌತೆಕಾಯಿ, 2 ಕ್ಯಾರೆಟ್ಟು, 2 ಈರುಳ್ಳಿ, 1 ನಿಂಬೆಹಣ್ಣು ಆ್ಯಂಡ್ ತಂದೂರ್ ಬಟರ್ ರೋಟಿ, 2 ರೋಟಿ ಹೇಳಿದ್ದೀನಿ. ಇದು ಬಂದು 229 ರೂಪಾಯಿ. ಓಕೆ, ಸೊ ಪನ್ನೀರ್ ಬಟರ್ ಮಸಾಲ ಮಾತ್ರ ಟ್ರೈ ಮಾಡ್ತೀನಿ ನಾನು, ನೋಡೋಣ ಅಂತ. ಚೆನ್ನಾಗಿ ಕ್ರೀಮ್ ಹಾಕಿ ಅಲಂಕಾರ ಮಾಡಿ ಕೊಟ್ಟಿದ್ದಾರೆ, ನೋಡೋಣ ಎಷ್ಟು. 4 ಪೀಸ್ ಪನ್ನೀರ್ ಕಾಣಿಸ್ತು ನನ್ನ ಟೋಟಲ್ ಆಗಿ. ಓಕೆ, ಪನ್ನೀರ್ ಬಟರ್ ಮಸಾಲ ಅಲ್ಲಿ ಪನ್ನೀರ್ ತಿನ್ನಲಿಲ್ಲ ಅಂದರೆ ಅದು ಹೇಗಿದೆ ಅಂತ ಗೊತ್ತೇ ಆಗಲ್ಲ. ಸೊ ಪನ್ನೀರ್ ಜೊತೆನೇ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ನೈಸ್ ಇಟ್ ಇಸ್. ನಂಗೆ ಒಂದೇನು ಡೌಟ್ ಬಂತು ಗೊತ್ತಾ, ನೀವು ರೆಡಿ ಟು ಇಟ್ನ ಮಾಡೋದಿಲ್ಲ, ಅದು ಗೊತ್ತಿಲ್ಲ ನನಗೆ. ನೀವು ರೆಡಿ ಟು ಇಟ್ನ ಮಾಡ್ತಾರಾ ಅಥವಾ ಇಲ್ಲೇ ಪ್ರಿಪೇರ್ ಮಾಡ್ತಾರಾ ಅಂತ. ಅಫ್ಕೋರ್ಸ್ ದೋಸೆ ಎಲ್ಲ ಪ್ರಿಪೇರ್ ಮಾಡಲೇಬೇಕು. ಇವ್ರದೇ ರೆಡಿ ಟು ಇಟ್ ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡ್ಬೋದೇನೋ ಗೊತ್ತಿಲ್ಲ, ಕೇಳಿ ನೋಡ್ತೀನಿ ಆಮೇಲೆ. ಬಟ್ ಟೇಸ್ಟ್ ಇಟ್ ಇಸ್ ವೆರಿ ನೈಸ್. ಸೊ ಇದು ನಾರ್ಮಲ್ ರಸ್ಮಲೈ, ಇದು ಹಲ್ದಿರಾಮ್ಸಲ್ಲಿ ಮಾತ್ರ ಸಿಗುವಂಥ ಸ್ಪೆಷಲ್ ರೋಸ್ ರಸ್ಮಲೈ. ಓಕೆ,
ಇದು ಹಲ್ದಿರಾಮ್ಸ್ ಅವ್ರ ಕಡೆಯಿಂದ ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿದ್ದಾರೆ ಇವಾಗ ನನಗೆ. ಸೊ ನಾರ್ಮಲ್ ರಸ್ಮಲೈ ನಾವು, ಇವ್ರು ನೋಡಿ ನಾರ್ಮಲ್ ರಸ್ಮಲೈ ಆ್ಯಕ್ಚುಲಿ ನೋಡಿ ರೆಗ್ಯುಲರ್ಗಿಂತ ಸ್ವಲ್ಪ ತೆಳ್ಳಗಿದೆ ಆ್ಯಂಡ್ ಅಗ್ಲ ಇದೆ ಆ್ಯಕ್ಚುಲಿ. ಇವ್ರು ಕಪ್ಪು ನೋಡಿ, ಅದಕ್ಕೆ ಬೇರೆ ಥರನೇ ಇದೆ. ಸಖತ್ ಸಾಫ್ಟ್ ಆಗಂತೂ ಅನ್ನಿಸ್ತಾ ಇದೆ ಇದು. ಲೆಟ್ ಮೀ ಟ್ರೈ. ಹಾಂ, ತುಂಬ ಚೆನ್ನಾಗಿದೆ. ಹ್ಞೂ, ಪರ್ಫೆಕ್ಟ್ ಟೆಂಪ್ರೇಚರು, ಸಖತ್ತಾಗಿದೆ, ಕೋಲ್ಡಾಗಿ ಸಖತ್ತಾಗಿದೆ. ರೋಸ್ ರಸ್ಮಲೈ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇದುವರೆಗೂ ರೋಸ್ ರಸ್ಮಲೈ ತಿಂದಿಲ್ಲ ನಾನು. ಇದು ಹಲ್ದಿರಾಮ್ಸಲ್ಲಿ ಮಾತ್ರ ಸಿಗೋದಂತೆ ರೋಸ್ ರಸ್ಮಲೈ. ಸೊ ಲೆಟ್ಸ್ ಟ್ರೈ. ರೋಸ್ ಮಿಲ್ಕ್ ಆ್ಯಕ್ಚುಲಿ ಪ್ರಶಾಂತಕ್ಕೆ ತುಂಬ ಇಷ್ಟ ರೋಸ್ ಮಿಲ್ಕು. ಸೊ ಇದಕ್ಕೆಲ್ಲ ಸೇಮ್, ಐ ಮೀನ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ, ರೋಸ್ ಪೆಟಲ್ಸ್ ಎಕ್ಸ್ಟ್ರಾ ಹಾಕಿದ್ದಾರೆ ಇದಕ್ಕೆ. ನಾರ್ಮಲ್ ರಸ್ಮಲೈಗೆ ರೋಸ್ ಪೆಟಲ್ಸ್ ಇಲ್ಲ. ಇದಕ್ಕೆ ನೋಡಿ ಡ್ರೈಡ್ ರೋಸ್ ಪೆಟಲ್ಸ್ ಹಾಕಿದ್ದಾರೆ ಆ್ಯಂಡ್ ದ ಕಲರ್ ಇಸ್ ವೆರಿ ಪ್ಲೀಸಿಂಗ್. ಹ್ಞೂ, ಚೆನ್ನಾಗಿದೆ. ಫಾರ್ ಮೈ ಸರ್ಪ್ರೈಸ್ ಚೆನ್ನಾಗಿದೆ. ನನಗೆ ಅಂದರೆ ನಾ ಹೇಳ್ತಂದಲ್ಲ ರೋಸ್ ಮಿಲ್ಕ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ. ಏನಕ್ಕೆ ಇಷ್ಟ ಆಗಲ್ಲ ಅಂದರೆ ತುಂಬ ಒಂಥರ ಆರ್ಟಿಫಿಷಿಯಲ್ ಎಸೆನ್ಸ್ ವಾಸನೆ ಬರುತ್ತೆ ಅಂತ ನನಗೆ ಇಷ್ಟ ಆಗಲ್ಲ. ಬಟ್ ಇದರಲ್ಲಿ ಆ ಥರ ಅಷ್ಟೊಂದು ಮುಖ ಕೊಡಿಯೋ ಥರ ಫ್ಲೇವರಿಂಗ್ಸ್ ಇಲ್ಲ. ಚೆನ್ನಾಗಿದೆ ರೋಸ್ ರಸ್ಮಲೈ, ಈಸ್ ಆಲ್ಸೋ ವೆರಿ ನೈಸ್. ತುಂಬ ಸಾಫ್ಟಾಗಿ ಸಗದಾಗಿದೆ. ಫಸ್ಟು ನಾವು ತೊಗೊಂಡಿದ್ದೇನೇನು, ಒಂದು ಪಾನಿಪುರಿ, ಒಂದು ಕಾಂಬೋ, ಮತ್ತು ಒಂದು ಕೇಕು. ಇದಿಷ್ಟು ಸೇರಿ 454 ಆಗಿದ್ದ ಆಯಿತಾ. ಈಗ 365 ಆಗಿದೆ ಟೋಟಲ್. ಒಂದು ಮೂಂಗ್ ದಾಲ್ ಕಿಚಡಿ ಮತ್ತು ಒಂದು ಮುಂಬೈ ಚೀಸ್ ಪಾವ್ ಭಾಜಿ. ನೋಡಿ, ಮುಂಬೈ ಚೀಸ್ ಪಾವ್ ಭಾಜಿ 219, ಮೂಂಗ್ ದಾಲ್ ಕಿಚಡಿ 129. ಇವ್ರ ಪ್ರೆಸೆಂಟೇಷನ್ ಇಷ್ಟ ಆಯ್ತು ನನಗೆ. ಪಾವ್ ಭಾಜಿ ಕೊಟ್ಟಿರೋದು ನೋಡಿ, ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಈರುಳ್ಳಿ, ನಿಂಬೆಹಣ್ಣು ಮಾಮೂಲಿ, ಅದ್ರ ಜೊತೆ ಇದೇನೋ ಕೊಟ್ಟಿದ್ದಾರೆ ಹಪ್ಪಳ ಥರ. ಹ್ಞೂ, ಚೆನ್ನಾಗಿದೆ. ಇದೇನೋ ಹಪ್ಪಳನ ಕ್ರಶ್ ಮಾಡಿ ಕೊಟ್ಟಿದ್ದಾರೆ. ಕಡಲೆಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಕಾಣಿಸ್ತದೆ ನೋಡಿ. ಏನೋ ಒಂದು ಪುಡಿ, ಹಪ್ಪಳ ರೋಸ್ಟ್ ಮಾಡಿ ಪುಡಿ ಹಾಕಿ ಕ್ರಶ್ ಮಾಡಿಕೊಟ್ಟಿದ್ದಾರೆ. ಪಾವು ಸಖತ್ ಸಾಫ್ಟ್ ಆಗಿದೆ ನೋಡಿ. ಓ, ಸಖತ್ತಾಗಿದೆ ಪಾವು, ಸೂಪರ್ ಆಗಿದೆ. ಸಖತ್ ಸ್ಪಾಂಜಿ ಸ್ಪಾಂಜಿ ಆಗಿದೆ. ಆ್ಯಂಡ್ ದಿಸ್ ಇಸ್ ಭಾಜಿ, ಬಟರ್ ಹಾಕಿ ಚೀಸ್ ಹಾಕಿ ಕೊಟ್ಟಿದ್ದಾರೆ. ಮಿಕ್ಸ್ ಮಾಡೋಣ. ಆಹಾ, ಚೆನ್ನಾಗಿ ಕಾಣಿಸ್ತಾ ಇದೆ ಭಾಜಿ. ಆಲೂಗಡ್ಡೆ, ಬಟಾಣಿ, ವಾವ್, ವೆರಿ ನೈಸ್. ಒನ್ ಬೈಟ್ ತಗೊಳ್ಳೋಣ ಈಗ. ಸೊ ತುಂಬ ಬಿಸಿ ಇದೆ, ಚೂರು ಹಾಕ್ಕೊಳ್ತೀನಿ. ತುಂಬ ಬಿಸಿ ಇದೆ. ಸೊ ಒಂದು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ, ಚೂರು ನಿಂಬೆಹಣ್ಣು. ಇದಕ್ಕೆ ಇದೇನೋ ಕೊಟ್ಟಿದ್ದಾರಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಲೇನೆ. ಸೊ ಲೆಟ್ಸ್ ಟ್ರೈ. ಪಾಪಡ್, ಪಾಪಡ್. ಹ್ಞೂ, ಪಾವ್ ಭಾಜಿ ತುಂಬ ಚೆನ್ನಾಗಿದೆ. ಬರೀ ಭಾಜಿ, ಬರೀ ಭಾಜಿ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ. ಸೌತೆಕಾಯಿ ಮಾಡ್ಕೊಳ್ಳಿ, ಖಾಲಿ ಮಾಡು. ಈರುಳ್ಳಿ ಕೊಡು. ಬರೀ ಭಾಜಿ ಟ್ರೈ ಮಾಡ್ತಾ ಇದ್ದೀನಿ. ಚೀಸ್ ಪೋರ್ಷನ್ ತಗೊಂಡಿದ್ದೀನಿ. ಚೆನ್ನಾಗಿ, ತುಂಬ ಚೆನ್ನಾಗಿ, ವೆರಿ ಟೇಸ್ಟಿ. ಪಾವು ಅಷ್ಟೇ ನೋಡಿ, ಸ್ಪಾಂಜಿ ಸ್ಪಾಂಜಿ ಆಗಿ ತುಂಬ ಫ್ರೆಶ್ ಆಗಿದೆ ಪಾವು, ವಿಚ್ ಇಸ್ ವೆರಿ ಗುಡ್. ಚೆನ್ನಾಗಿದೆ. ಇಷ್ಟೊಂದು ನನಗೆ ಪಾವ್ ಭಾಜಿ ನಂಬರ್ ಒನ್ ಥರ, ತುಂಬ 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 ಇಷ್ಟ ಆಗಿದೆ ನನಗೆ ಪಾವ್ ಭಾಜಿ. ಇದು ಬಂದು ನಿಮಗೆ ಬುಲ್ ಟೆಂಪಲ್ ರೋಡ್, ಗಾಂಧಿ ಬಜಾರ್ ಬುಲ್ ಟೆಂಪಲ್ ರೋಡ್ ಹತ್ರನೇ ಇದೆ ಹಲ್ದಿರಾಮ್ಸ್ ಅಂತ. ಹಲ್ದಿರಾಮ್ಸ್ ಬ್ರ್ಯಾಂಡ್ ನಿಮಗೆ ಎಲ್ರಿಗೂ ಪರಿಚಯ ಇದ್ದೇ ಇದೆ, ಎಷ್ಟೋ ವರ್ಷಗಳಿಂದ ಇದೆ. ಸೊ ಆ ಬ್ರ್ಯಾಂಡನ್ನು ನಾವು ಮನೆಗೆ ತೊಗೊಂಡು ಹೋಗಿ ತಿನ್ನೋದು ಗೊತ್ತಿದೆ ನಮಗೆ. ಬಟ್ ಇಲ್ಲೇ ಕೂತು ಅವ್ರದೇ ಬ್ರ್ಯಾಂಡನ್ನು ಇಲ್ಲಿ
ತಿನ್ನೋದಿದೆಯಲ್ಲ ಅಂದ್ರೆ ಬ್ರ್ಯಾಂಡ್ ಅಂತ ತಿನ್ನೋದು ಇನ್ ದ ಸೆನ್ಸ್ ಈ ತರ ಅವ್ರದೇ ಔಟ್ಲೆಟ್ ಅಲ್ಲಿ ಕೂತ್ಕೊಂಡು ತಿನ್ನೋದು ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಇವ್ರದಿನ್ನೆಲ್ಲೆಲ್ಲ ಔಟ್ಲೆಟ್ಸ್ ಇದೆಯೋ ಗೊತ್ತಿಲ್ಲ ನನ್ಗೆ ಈ ತರ ಈಟ್ ಇನ್ ಔಟ್ಲೆಟ್ಸು, ಬಟ್ ಇನ್ ಲವ್ ವಿತ್ ಪಾವ್ ಭಾಜಿ. ನಂಗೆ ಇಷ್ಟ ಆಯ್ತು ಪಾವ್ ಭಾಜಿ, ತುಂಬ ಇಷ್ಟ ಆಯ್ತು. ಮೂಂಗ್ ದಾಲ್ ಕಿಚಡಿ ಇದ್ರ ಜೊತೆ ಪಾಪಡ್, ಅದೇ ಪಾವ್ ಭಾಜಿ ಹೇಗೆ ಕೊಟ್ಟಿದ್ರು ಅದೇ ಥರ ಪಾಪಡ್ನ ಕ್ರಶ್ ಮಾಡಿ ಅದಕ್ಕೆ ಮತ್ತೆ ಸೇಮ್ ಪೌಡರ್ ಹಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಮಿಕ್ಸ್ಡ್ ಪಿಕಲ್, ಮಿಕ್ಸ್ಡ್ ವೆಜ್ ಪಿಕಲ್. ಇದು ಇವ್ರದಲ್ಲ ಅನ್ಸುತ್ತೆ, ಹಾಂ ಯಾರ್ದು ಬೇರೆ ಎಸ್ ಅವರ್ಸ್ ಅಂತ ಹಾಕಿದೆ. ಮಿಕ್ಸ್ಡ್ ವೆಜ್ ಪಿಕಲ್, ಓಕೆ. ಆ್ಯಕ್ಚುಲಿ ಪಿಕಲ್ ಓಪನ್ ಮಾಡೋಣ. ಹಾಂ, ಕಿಚಡಿಗೆ ರಾಯ್ತಾನು ಇರಬೇಕು. ಇವ್ರು ರಾಯ್ತಾ ಕೊಡಲ್ಲ ಗೊತ್ತಿಲ್ಲ, ಓಕೆ ನೋಡೋಣ. ಕಿಚಡಿ ಟ್ರೈ ಮಾಡೋಣ. ನೋಡೋಕ್ಕಂತೂ ಕಿಚಡಿ ತುಂಬ ಮೈಲ್ಡಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಟ್ ಈಸ್ ಲುಕಿಂಗ್ ವೆರಿ ನೈಸ್. ಪ್ಲೇನ್ ಕಿಚಡಿ ಫಸ್ಟ್ ತಿಂಗ್ ನೋಡ್ತೀನಿ ಆಯ್ತಾ. ಬಿಸಿ ಬಿಸಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪಾವ್ ಭಾಜಿ ಒನ್ ಅಂತ ಹೇಳಿದ್ನಲ್ಲ, ಅದನ್ನ ಹಂಗೆ ಕೆಳಗೆ ಟೂಗೆ ಹಾಕ್ಬಿಟ್ಟು ಕಿಚಡಿನ ಒನ್ಗೆ ಹಾಕ್ಬಿಡ್ತಾ ಇದ್ದೀನಿ. ಕಂಫರ್ಟ್ ಫುಡ್ ಅಂತ ಹೇಳ್ತಾರಲ್ವಾ, ನಿಜವಾಗ್ಲೂ ತುಂಬ ಕಂಫರ್ಟಿಂಗ್ ಆಗಿದೆ. ತುಂಬ ಮೈಲ್ಡಾಗಿ ಸಕ್ಕರಾಗಿದೆ ರೀ ಕಿಚಡಿ, ತುಂಬ ಇಷ್ಟ ಆಯ್ತು ನನಗೆ. ಇದು 129 ಮುಂಗ್ದಲ್ ಕಿಚಡಿ. ಆ್ಯಂಡ್ ಇಲ್ಲಿ ಗಾರ್ಲಿಕ್ ಪಾಲಕ್ ಕಿಚಡಿನೂ ಇದೆ. ಏನು ಜಾಸ್ತಿ ಹಾಕಿಲ್ಲ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಲೈಟಾಗಿ ತಡ್ಕ ಹಾಕಿದ್ದಾರೆ. ಅಂತ ಮೇಜರ್ ಏನೋ ಏನು ಈ ಗಾರ್ಲಿಕ್ ಆಗಲಿ ಯಾವುದು ಓವರ್ ಪವರಿಂಗ್ ಆಗಿ ಏನು ಹಾಕಿಲ್ಲ ಇವ್ರ ತಡ್ಕ ಎಲ್ಲ. ತುಂಬ ಚೆನ್ನಾಗಿ, ವೆರಿ ಮೈಲ್ಡ್, ವೆರಿ ನೈಸ್. ಓಕೆ, ಗಾಂಧಿ ಬಜಾರ್ ರಾಮಕೃಷ್ಣ ಆಶ್ರಮದ ಹತ್ರ ಇರುವಂತಹ ಹಲ್ದಿರಾಮ್ಸ್ ಔಟ್ಲೆಟ್ಗೆ ಬಂದ್ವಿ, ತಿಂದ್ವಿ. ಏನು ಪರ್ಚೇಸ್ ಮಾಡಲಿಲ್ಲ ಅಫ್ಕೋರ್ಸ್, ತಗೊಂಡು ಹೋಗೋದಕ್ಕೆ ಬರೀ ಈಟಿನ್ ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದು. ಸೊ ಇಲ್ಲಿ ಪಾನಿಪುರಿ ಟ್ರೈ ಮಾಡಿದ್ವಿ. ನನಗೆ ದಾಲ್ ಕಿಚಡಿ ಅಂದರೆ ಮೂಂಗ್ ದಾಲ್ ಕಿಚಡಿನೇ ಜ್ಞಾಪಕ ಬರ್ತಾ ಇದೆ. ಮೂಂಗ್ ದಾಲ್ ಕಿಚಡಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪಾವ್ ಭಾಜಿ ತುಂಬ 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 ಚೆನ್ನಾಗಿತ್ತು. ಮಿಕ್ಕಿದೆಲ್ಲ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಸೊ ನೀವು ಇಲ್ಲಿಗೆ ಸುತ್ತಮುತ್ತ ಗಾಂಧಿ ಬಜಾರ್ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ಬನ್ನಿ, ಇಲ್ಲಿ ತಿಂದು ಟ್ರೈ ಮಾಡಿ ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಪ್ರೈಸ್ ವೈಸು ಒಂಚೂರು ಹೈ ಎಂಡ್ ಅಂತಲೇ ಅನ್ಕೋಬಹುದು ನೀವು, ನಾಮಿನಲ್ ಆಗಿಲ್ಲ ಒಂಚೂರು ಅಬೌವ್ ನಾಮಿನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿದೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಸರ್ವಿಸ್ ಚೆನ್ನಾಗಿದೆ. ಸೊ ಇದೆಲ್ಲದಕ್ಕೂ ಸೇರಿಸಿ ಓವರ್ಆಲ್ ನಾನು ಇವರಿಗೆ 5 ಐ ವಿಲ್ ಗಿವ್ 4.5. ಸೊ ನೀವು ಇಲ್ಲಿ ಸುತ್ತಮುತ್ತ ಇರುವಾಗ ಟ್ರೈ ಮಾಡಿ. ನನಗೆ ಈ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಇದೇ ಥರ ಹೆಚ್ಚು 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 ಇಂಟ್ರೆಸ್ಟಿಂಗ್ ಜಾಗಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ ನಾನು ಮುಂದಿನ ಎಪಿಸೋಡಲ್ಲಿ. ಮತ್ತೆ ನನ್ನ ನಿಮ್ಮ ಭೇಟಿ ಅಲ್ಲಿ ತನಕ ಟಾಟಾ ಬೈ ಬೈ, ಲವ್ ಯು ಆಲ್.